ಜನವರಿ 28ರಂದು ಚಿತ್ರದುರ್ಗದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಜಾಗೃತಿ ಸಮಾವೇಶ, ಕೆ ರಾಮಚಂದ್ರಪ್ಪ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಿಂದುಳಿದ ವರ್ಗಗಳ ಸಂರಕ್ಷಣೆಗಾಗಿ ಜನಜಾಗೃತಿ ಸಮಾವೇಶ ನಡೆಸಲು ನಮ್ಮ ಒಕ್ಕೂಟ ಜನವರಿ 28ರಂದು ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಹಾಗಾಗಿ ಹಿಂದುಳಿದ ವರ್ಗದ ಜನರು ಹಾಗೂ ಇನ್ನು ಅನೇಕರು ಭಾಗವಹಿಸಬೇಕು ಎಂದು ಹೇಳಿದರು. ಈ ಒಂದು ಮಹಿಳಾ ಮೀಸಲಾತಿ ತರೋದಕ್ಕಾಗಲ್ಲ. ಕಾರಣ ಏನಪ್ಪ ಅಂತಂದ್ರೆ 2021ರ ಜಾತಿ ಜನಗಣತಿ ಆಗಿಲ್ಲ, ಜನಗಣತಿನೇ ಆಗಿಲ್ಲ. ಮಹಿಳೆಯರ ಸಂಖ್ಯೆ ಇರ್ಬೇಕಲ್ಲ, ಯಾವ್ಯಾವ ಕ್ಷೇತ್ರ ಮೀಸಲಿಡಬೇಕು ಅನ್ನೋದನ್ನ ವಿಂಗಡಣೆ ಮಾಡಬೇಕಲ್ಲ. ಅದ್ ಮಾಡಬೇಕಂತಂದ್ರೆ ಇನ್ನು 2031ರ ಜನಗಣತಿ ಆದ ನಂತರನೇ ಆ ವಿಂಗಡಣೆ ಮಾಡೋದು, ಅವರಿಗೆ ಮೀಸಲು ಕೊಡಬೇಕು ಅಂತ ತೀರ್ಮಾನ ತಗೊಳ್ಬೇಕಾಗುತ್ತೆ. ಆದ್ರೆ ಇವರು ಒಂದು ಟೈಮ್ ಬೌಂಡ್ ಇಟ್ಗಳು 15 ವರ್ಷಗಳು ಮಾತ್ರ ಈ ಒಂದು ಏನು ಕಾಯಿದೆಗೆ ಜೀವ ಅಂತ, ಅದು ಕಾಯಸ್ಯ ನಿರ್ಧಾರ ಮಾಡ್ತವೆ. ಅದಾದ ನಂತರ ಅದು ನಿಷ್ಕ್ರಿಯ ಆಗ್ತದೆ. ಹಿಂದಿರ್ಬೇಕಾದ್ರೆ ಅದೇ ಮಹಿಳಾ ಮೀಸಲಾತಿಯನ್ನ ಅವ್ರನ್ನ ಹಾಗೆ ಬಿಟ್ಟರೆ ಇಮಿಡಿಯೇಟ್ ಆಗಿ ಜಾರಿಗೆ ಕೊಡಲ್ಲ ಅವರು. ಅದಕ್ಕಾಗಿ ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು, ಈ ಕೂಡಲೇ ಜಾರಿಗೆ ತರಬೇಕು. ಅದರ ಜೊತೆಗೆ ಹಿಂದುಳಿದ ಜಾತಿ ಮತ್ತು ದಲಿತ ಮಹಿಳೆಯರಿಗೆ ಮೀಸಲು ಕೊಡಬೇಕು, ಒಳ ಮೀಸಲಾತಿಯನ್ನು ಮಾಡಬೇಕು ಅಂತ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಮೀಸಲಾತಿಯಲ್ಲಿ ಹಿಂದುಳಿದ ಜಾತಿಗಳ ಸಂಖ್ಯೆಗೆ ಅನುಗುಣವಾಗಿ ಯಾರು ಆಸ್ ಬರ್ತಾ ಇಲ್ಲ. ಜನಪ್ರತಿನಿಧಿಗಳಾಗಿ ಲೋಕಸಭೆಗಾಗಿರ್ಬೋದು ಅಥವಾ ವಿಧಾನಸಭೆಗಾಗಿರ್ಬೋದು, ಈಗ ಏನಾಗಿದೆ ಈ ಮೇಲ್ವರ್ಗದ ಜನ ಹೆಚ್ಚಿಗೆ ಆಯ್ಕೆ ಆಗ್ತಾರೆ. ಬಹಳ ಈ ನಾವು ಈ ಕಾಂತರಾಜ್ ವರದಿಯನ್ನು ವಿರೋಧ ಮಾಡುವುದಂತ ಅವೆಲ್ಲ ನಮ್ಮ ವರದಿನೂ ಮಾಡಿದ್ದೀವಿ, ವರದಿನೂ ಆಗಿದೆ. ವಿರೋಧ ಮಾಡದಂತೂ ಅಂತ ಎರಡು ಪ್ರಬಲವಾದ ಕೋಮುಗಳು, ಆ ಎರಡು ಪ್ರಬಲವಾದ ಕೋಮುಗಳು ಎಲ್ಲಾ ಸರ್ಕಾರಗಳಲ್ಲೂ ಹಿಡಿತದಲ್ಲಿಟ್ಕೊಂಡು ಯಾವುದೇ ಶೋಷಿತ ಸಮುದಾಯಗಳನ್ನ ಗಣನೆಗೆ ತಗೊಳ್ಳಲ್ಲ. ಅಲ್ಲಿರ್ತಕ್ಕಂಥವ್ರಿಗೆ ಅಧಿಕಾರದ ಸಮವಾಗಿ ಹಂಚಿಕೆ ಕೂಡ ಆಗ್ತಾ ಇಲ್ಲ. ಉದಾಹರಣೆಗೆ ನಿಮ್ಮ ಜಿಲ್ಲೆಯಲ್ಲೇ ತಗೊಳ್ಬೇಕು, ಕಾನೂನು ಮಂತ್ರಿ ಅಡ್ವೊಕೇಟ್ಸ್ ನ ಆಯ್ಕೆ ಮಾಡೋರೆ, ಸರ್ಕಾರಿ ಅಡ್ವೊಕೇಟ್ಸ್ ಕೋರ್ಟ್ಗಳಲ್ಲಿ ಲೀಡರ್ಸ್ ಮತ್ತೆ ಸರ್ಕಾರಿ ವಕೀಲರು ಅಂತ ನೇಮಕ ಮಾಡ್ತಾರೆ ಹೈಕೋರ್ಟ್ಗಳಿಗೆ. ಡಿಸ್ಟ್ರಿಕ್ಟ್ ಲೀಡರ್ಸ್ ಇರ್ತಾರೆ, ಆಮೇಲೆ ತಾಲೂಕು ಮಟ್ಟದಲ್ಲಿ ಲೀಡರ್ಸ್ ಇರ್ತಾರೆ ಅಂತವ್ರು ಮಾಡೋರೆ. ಆ ಒಂದು ಪಟ್ಟಿ ತಗೊಂಡು ನೋಡ್ರಿ, ಅದರಲ್ಲಿ ಅವರು ಏನು ಸ್ವಜಾತಿ ಪಕ್ಷಪಾತ ಮಾಡೋದು ಅನ್ನೋದು ಹೊರಗಡೆ ಬರ್ತದೆ. ಹಿಂಗಿರ್ಬೇಕಾದ್ರೆ ನಮಗೂ ರಾಜಕೀಯ ಪ್ರಾತಿನಿಧ್ಯ ಬೆಳೆದರೆ ನಾವು ಯಾವಿಂದ ಒಂದು ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಬಹುದು ಅನ್ನೋ ಒಂದು ಆಧಾರದಲ್ಲಿ ನಾವು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಏನೀಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಇದೆ, ಅದೇ ರೀತಿ ಹಿಂದುಳಿದ ಜಾತಿಗಳಿಗೂ ಮೀಸಲಾತಿ ಕೊಡಬೇಕು ಅಂತ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲರೂ ಮೀಸಲಾತಿ ಬೇಕು ಮೀಸಲಾತಿ ಬೇಕು ಅಂತ ಕೇಳ್ತಾರೆ. ಈ ಮೀಸಲಾತಿ ಅಂತಂದ್ರೆ 100% ಮೀಸಲಾತಿ ಮಾಡಬೇಕು, ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಕಡಿವಾಣ ಹಾಕಿದೆ. ಕಡಿವಾಣ ಹಾಕಿದೆ ಅಂತಂದ್ರೆ ಅವ್ರು ಕಡಾಖಂಡಿತವಾಗಿ ಅಷ್ಟೇ ಮಾಡಬೇಕಂತೇನಿಲ್ಲ, ಕಡಾಖಂಡಿತವಾಗಿ ಅಷ್ಟೇ ಮಾಡಬೇಕಂತಿಲ್ಲ. ಅದರಲ್ಲಿ ಒಂದು ಪಾಯಿಂಟ್ ಇದೆ, ಏನು ಆ ಒಂದು ಇದಕ್ಕೆ ಏನು ಆ ಒಂದು ಭಾಗಕ್ಕೆ ಸೀಮಿತವಾಗಿ ಅದನ್ನ ಬದಲಾವಣೆ ಮಾಡ್ಕೋಬಹುದು. ಈಗ ವಿಶೇಷ ಪ್ರಕರಣ ವಿಶೇಷ ಪ್ರಕರಣಗಳಲ್ಲಿ ಈಗ ನಮ್ಮ ಈ ಪಶ್ಚಿಮ ರಾಜ್ಯಗಳಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಮಿಜೋರಾಮ್ ಕಡೆ ಅಲ್ಲಿ 70% ಎಸ್ ಟಿಗಳೇ ಇದೆ, ಗುಡ್ಡಗಾಡು ಜನಾಂಗ. ಅಲ್ಲಿ 72% ಮೀಸಲಾತಿನೂ ಕೊಡ್ತಾರೆ, 80% ಮೀಸಲಾತಿನೂ ಕೊಡ್ತಾರೆ. ಹಂಗಿರ್ಬೇಕಾದ್ರೆ ನಾವ್ಯಾಕೆ ಮೀಸಲಾತಿಯನ್ನ ಹೆಚ್ಚಿಸ್ಕೋಬಾರ್ದು? ಆ ಮೀಸಲಾತಿಯನ್ನ ಹೆಚ್ಚಿಸಿ ಆ ಜನಸಂಖ್ಯೆಗೆ ಅನುಗುಣವಾಗಿ ಆ ಜಾತಿ ಅಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡಾವಾರು ಮಾಡಿ ಆ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತ ಒಂದು ಒತ್ತಾಯವನ್ನು ನಾವು ಮಾಡ್ತಿದ್ದೀವಿ. ಆಮೇಲೆ ಈ ಅಲ್ಪಸಂಖ್ಯಾತರ ಒಂದು ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಏನು ಸರ್
ರಾಜೇಂದ್ರ ಸಾಚಾರ್, ನ್ಯಾಯಮೂರ್ತಿ ರಾಜೇಂದ್ರ ಸಾಚಾರ್. ನ್ಯಾಯಮೂರ್ತಿ ರಾಜೇಂದ್ರ ಸಾಚಾರ್ ಅಂತ ಕೇಂದ್ರ ಸರ್ಕಾರದವರು ನೇಮಕ ಮಾಡಿದ್ದಾರೆ. ಅವರು ವರದಿಯನ್ನು ಕೊಟ್ಟವ್ರೆ, ಆ ವರದಿಯನ್ನ ಇನ್ನು ಬುಟ್ಟಿಯಲ್ಲೇ ಇಟ್ಕೊಂಡವ್ರೆ, ಅದನ್ನ ಹಂಗೆ ತಿಕ್ಕಬೇಕಾಗ್ತಾರೋ ಅಥವಾ ಅನುಷ್ಠಾನಗೊಳಿಸ್ತಾರೋ ಗೊತ್ತಿಲ್ಲ. ಅದನ್ನ ಕೂಡಲೇ ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತಂದ್ರು. ಅವರು ಈ ದೇಶದ ಪ್ರಜೆಗಳು, ಅವರನ್ನು ಟ್ಯಾಕ್ಸ್ ಪೇಯರ್ಸ್ ಆಫ್ ದ ಕಂಟ್ರಿ. ಹಂಗಿರ್ಬೇಕಾದ್ರೆ ಅವ್ರಿಗೂ ಆ ರಾಜೇಂದ್ರ ವರದಿಗೆ, ರಾಜೇಂದ್ರ ಸಾಕ್ಷಾ ಆ ಒಂದು ವರದಿಯನ್ನು ಕೂಡ ಕೂಡಲೇ ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತರಬೇಕು ಅಂತ ಒಂದು ಒತ್ತಾಯವನ್ನು ಕೂಡ ನಾವು ಮಾಡುತ್ತೇವೆ. ಆದ್ರೆ ಕೆಲವು ಕೋರ್ಟ್ಗಳು, ಕೋರ್ಟ್ಗೆ ಹೋದಾಗ ಕೋರ್ಟ್ ಕೂಡ ಅದನ್ನ ಎತ್ತಿಡಿತು. ಕೆಲವು ಜಾತಿಗಳನ್ನ ಏನ್ ಮಾಡ್ತಾರೆ, ಯಾವುದೇ ಆಯೋಗದ ಶಿಫಾರಸು ಅಥವಾ ವರದಿ ಇಲ್ಲದೇ ಇದ್ರು ಕೂಡ ಕೆಲವು ಜಾತಿಗಳನ್ನ ತಗೊಂಡಾಗಿ ಮೀಸಲಾತಿ, ಅಲ್ಲೇನಾದ್ರೂ ಹಿಂದುಳಿದ ಜಾತಿಗಳು ಏನು ಆಯೋಗಗಳನ್ನ ನಮ್ಮನ್ನು ಗುರುತಿಸಿ ಪಟ್ಟಿ ಮಾಡಿದ್ರೆ ಆ ಜಾತಿಗಳು ಕೋರ್ಟ್ ಹೋದಾಗ ಇದೀರಂತ ಸರ್ಕಾರಕ್ಕೆ ಕ್ವಶನ್ ಮಾಡ್ತದೆ. ನಾವು ಸರ್ಕಾರ ವಿರುದ್ಧ ಕೇಸ್ ಹಾಕೋದು, ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಸರ್ಕಾರದಲ್ಲಿ ಉತ್ತರ ಇಲ್ಲ, ಅವ್ರು ಯಾವುದೇ ಮಾಹಿತಿ ಇಲ್ಲ. 1931 ಸಮೀಕ್ಷೆ ಆಗಿದ್ದು, ಜಾತಿವಾದ ಸಮೀಕ್ಷೆ ಆಗಿದ್ದು, ಜಾತಿವಾದ ಜನಗಣತಿ ಆಗಿದ್ದು 1931. ಅದನ್ನ ಆಧಾರವಾಗಿ ಇಟ್ಕೊಂಡು ಪ್ರಪೋರ್ಷನೇಟ್ ಆಗಿ ಅದಕ್ಕೆ ಆ ಒಂದು ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಈ ಇಡಬ್ಲ್ಯೂಎಸ್ ನ ಕ್ವಶನ್ ಮಾಡಿದಾಗ ಕೋರ್ಟೇ ಹೇಳ್ತದೆ ಅದನ್ನ ಕೊಟ್ಟರು ಸರಿ, ಲೋಕಸಭೆಯಲ್ಲಿ ಮಾಡುವಂಥದ್ದು ಸರಿ ಅಂತ ಒಪ್ಪುತ್ತದೆ. ನಾವು ಕೇಳಿದಾಗ ಯಾವ ಆಧಾರ ಅಂತ ಕೇಳ್ತದೆ, ಇದನ್ನ ಯಾವ ಆಧಾರದಲ್ಲಿ ಕೊಟ್ಟವ್ರು ಅಂತ ಅವನ್ನ ಪ್ರಶ್ನೆ ಮಾಡಿಲ್ಲ. ಸಾರಾಸಕ್ಕೆ ಒಪ್ಪಿಕೊಂಡ್ರು, ಲೋಕಸಭೆ ರಾಜ್ಯಸಭೆಯಲ್ಲಿ ಎರಡೇ ದಿವಸದಲ್ಲಿ ಇದು ಅಂಗೀಕಾರ ಆಗಿ ಜಾರಿಯಾಗಿ ಕಾಯಿಗೆ ಆಗಿ ಜಾರಿ ಕೂಡ ಮಾಡ್ಬೇಕು. ಮಾನವ ದಿವಸ ಮೂರೇ ದಿವಸದಲ್ಲಿ ಅವ್ರಿಗೆ ಇಡಬ್ಲ್ಯೂಎಸ್ 10%, ಅವ್ರ ಸಂಖ್ಯೆನೂ ಗೊತ್ತಿಲ್ಲ. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮುಂದೆ ಜನಾಂಗದ ಜನ ಎಷ್ಟೇ ರೀ, ಆ ಮೀಸಲಾತಿ ಪಟ್ಟಿಯಲ್ಲಿ ಇಲ್ಲದೇ ಇರತಕ್ಕಂಥವ್ರು ಅವ್ರ ಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ಆದರೆ 10% ಮೀಸಲಾತಿ ಕೊಡಬೇಕು. ಇಂಥ ಅನ್ಯಾಯಗಳಾಗ್ತಾ ಇದೆ. ಅದನ್ನ ಈಗ ಬಹಳ ದೊಡ್ಡ ಅನ್ಯಾಯ ಅಂತ ತೀರ್ಮಾನ ಮಾಡಿ ಅದನ್ನ ಕೂಡಲೇ ಸರ್ಕಾರ ಅದನ್ನ ರದ್ದು ಮಾಡಬೇಕು, ಕೇಂದ್ರ ಸರ್ಕಾರ ರದ್ದು ಮಾಡಬೇಕು ಅಂತ ನಾನು ಬೇಡಿಕೆಯನ್ನು ಕೂಡ ನಡೆಸ್ತೀನಿ. ಈ ಮಹಿಳಾ ಮೀಸಲಾತಿಯನ್ನ ತಂದಿದ್ದಾರೆ. ಈ ಮಹಿಳಾ ಮೀಸಲಾತಿಯನ್ನ ಇವರು ನೋಡಿದ್ರೆ ಆವಾಗ ಒಂದು ನಡೆ ನೋಡಿದಾಗ ಅದು ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಅದನ್ನು ಕೊಡಲ್ಲ ಅಂತ ಅನುಮಾನಗಳಿದೆ.